ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಡಿಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಅಡಿಕೆ ಕೃಷಿಯಲ್ಲಿ ಲಾಭದಾಯಕ ಆಗಬೇಕಾದರೆ ಬೇರೆ ಏನೆಲ್ಲ ಬೆಳೆಗಳನ್ನು ಬೆಳೆಸ್ಬೋದು ಏನೆಲ್ಲ ಕೃಷಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಇದು ನೋಡಿ ನನ್ನ ಟರ್ಕಿ ಕೋಳಿಗಳು ಒಳ್ಳೆಯ ಲಾಭ ಸ್ನೇಹಿತರೆ ಇದು ನಮ್ಮ ನಾಟಿ ಕೋಳಿಗಳಿಗಿಂತಲೂ ಇದು ತುಂಬ ಹತ್ತು ಕೆಜಿ ವರೆಗೆ ಬೆಳವಣಿಗೆ ಆಗ್ತದೆ ಇದು ಮೊಟ್ಟೆ ಕೂಡ ದೊಡ್ಡ ಸೈಜಲ್ಲಿ ಸಿಗ್ತದೆ ಒಳ್ಳೆ ಆಮ್ಲೆಟ್ ಮಾಡಲಿಕ್ಕೆ ಪದಾರ್ಥ ಮಾಡಲಿಕ್ಕೆ ತುಂಬ ಒಳ್ಳೆಯ ರುಚಿ ಇರ್ತದೆ ಟೇಸ್ಟ್ ಆರೋಗ್ಯಪೂರ್ಣವಾಗಿದೆ ಕೋಳಿಗಳಿಗಿಂತಲೂ ನಾಟಿ ಕೋಳಿಗಿಂತ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಫ್ಯಾಟ್ ಇದ್ರದ್ದು ಒಂದು ಕೆ ಜಿ ಮಾಂಸಕ್ಕೆ ಒಂದು ಸಾವಿರ ರೂಪಾಯಿವರೆಗಿದೆ ಯಾವುದೇ ರೋಗ ಬಾಧೆ ಇಲ್ಲ ಅದಕ್ಕೆ ನಮ್ಮ ನಾಟಿ ಕೋಳಿ ಹೇಗಿರ್ತದೆ ಅದೇ ರೀತಿಯಲ್ಲಿ ಇದರ ಕೋಳಿಗಳ ಆರೋಗ್ಯ ಇರ್ತದೆ ಇದು ವ್ಯಾವಹಾರಿಕ ಉದ್ದೇಶದಿಂದ ನಾನು ಸಾಕಿದ್ದಲ್ಲ ಮನೆಯ ಒಂದು ಸುತ್ತಮುತ್ತ ಬಿದ್ದದನ್ನು ತಿನ್ಕೊಂಡು ಇರ್ತದೆ ಅದು ಸ್ನೇಹಿತರೆ ನಾವು ಅಡಿಕೆ ಕೃಷಿಯಲ್ಲಿ ಲಾಭ ಮಾಡಬೇಕಂತ ಹೇಳಿದ್ರೆ ಕೇವಲ ಅಡಿಕೆಯನ್ನೊಂದೇ ನಂಬಿ ಕೂರ್ಬೇಕಂತ ಇಲ್ಲ ನಾವು ಮಧ್ಯದಲ್ಲಿ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿ ಲಾಭ ಮಾಡಬಹುದು ನೋಡಿ ಈಗ ನಾನು ಇಲ್ಲಿ ಬಾಳೆ ಗಿಡವನ್ನು ತೋರಿಸ ನೆಟ್ಟಿದ್ದೇನೆ ನೋಡಿ ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಹಾಕದೆ ಗೊಬ್ಬರ ಹಾಕದೆ ಬೆಳೆಸಿರುವುದರಿಂದ ಒಳ್ಳೆ ಆರೋಗ್ಯವಾಗಿರ್ತದೆ ಈ ಬಾಳೆ ಗಿಡಗಳೆಲ್ಲ ಎಷ್ಟು ದೊಡ್ಡ ಗೊನೆ ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ಗೊನೆ ಬಿಟ್ಟಿದೆ ಅಂತ ನೋಡಿ ಎಷ್ಟು ಆರೋಗ್ಯದಲ್ಲಿದೆ ನೋಡಿ ಇದರಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ ನಮಗೆ ತಿಂದದನ್ನು ನಾವು ನೆರೆ ಕೊಡ್ಬೋದು ಪ್ರಾಣಿ ಪಕ್ಷಿಗಳಿಗೆ ಬಿಡ್ಬೋದು ಹಾಗೇನೆ ಇದನ್ನು ಒಂದು ಡ್ರಮ್ಮಿಗೆ ಹಾಕುದು ಒಂದು ಇನ್ನೂರು ಲೀಟ್ರ್ ನೀರು ಹಿಡಿಯುವಂಥ ಡ್ರಮ್ಮಿಗೆ ಹಾಕುವುದು ಅದನ್ನು ಚೆನ್ನಾಗಿ ಹಣ್ಣಾದ ಮೇಲೆ ಹಾಕಿ ಅದನ್ನು ಒಂದು ಕೋರಿನಿಂದ ಜಜ್ಜಿ ಅದಕ್ಕೆ ಒಂದು ಎರಡು ಕೆ ಜಿ ಬೆಲ್ಲ ಹಾಕಿಬಿಟ್ಟು ಈ ನಮ್ಮ ತೋಟಕ್ಕೆ ಎರಚಿಬಿಟ್ರೆ ನಮ್ಮ ತೋಟಕ್ಕೆ ಬೇಕಾದ ಪೊಟ್ಯಾಷಿಯಂಶ ಎಲ್ಲ ಸಿಗ್ತದೆ ಸ್ನೇಹಿತರೆ ಅದರಲ್ಲಿ ನಾವೇನ್ ಮಾಡ್ತೇವೆ ಬಾಳೆಕಾಯಿ ಹಣ್ಣಾದೆಗೆ ಬಿಡ್ಲಿ ದೊಡ್ಡ ದೊಡ್ಡ ಗೊನೆ ಆದರೂ ಕೊಂಡೋಗಿ ಅಂಗಡಿಗೆ ಮಾರಿ ಇಪ್ಪತ್ತು ರೂಪಾಯಿಗೆ ಮಾರಿ ಬಿಡ್ತೇವೆ ಕೆ ಕೆಜಿಗೆ ನಮಗೆ ಮೂರು ಮುಕ್ಕಾಲು ಅವರು ಕೊಡ್ತಾರೆ ಎಷ್ಟು ಲಾಭ ಆಗ್ತದೆ ಏನಿಲ್ಲ ಇದು ಲಾಭ ಮಾಡುವ ಮೊದಲ ಒಂದು ಐಡಿಯಾ ಬಾಳೆಹಣ್ಣನ್ನು ತೋಟಕ್ಕೆ ಗೊಬ್ಬರ ಮಾಡಿ ನಮ್ಮ ತೋಟಕ್ಕೆ ಬೇಕಾಗುವಂತಹ ಪೊಟ್ಯಾಶ್ ಅಂಶವನ್ನು ಅದರಿಂದ ಬರಿಸುವುದು ಎರಡನೇದಾಗಿ ನೋಡಿ ಸ್ನೇಹಿತರೆ ನಮ್ಮ ನಾಲ್ಕು ಅಡಿಯ ಮ ಅಡಿಕೆಯ ಗಿಡದ ಮಧ್ಯದಲ್ಲಿ ಒಂದು ಖೋಖೋ ಗಿಡ ನೆಡ್ಬೋದು ನೋಡಿ ಕೊಕ್ಕೋ ಗಿಡ ನೋಡಿ ಇಲ್ಲಿ ನೆಟ್ಟಿದೆ ನೋಡಿ ಹೇಗಿದೆ ಅಂತ ನೋಡಿ ಇನ್ನು ಬರುವ ವರ್ಷ ಇದಕ್ಕೆ ಒಂದೂವರೆ ವರ್ಷ ಆಯ್ತು ಆಯ್ತಷ್ಟೇ ಎರಡು ಮೂರು ವರ್ಷದೊಳಗೆ ಕೊಕ್ಕ ಹಣ್ಣಾಗ್ತದೆ ಇದರಲ್ಲಿ ದೊಡ್ಡ ಮಟ್ಟದ ರೇಟು ಆಗಿತ್ತು ಮೊನ್ನೆವರೆಗೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಇದು ರೇಟನ್ನು ನೋಡಿ ಮಾಡೋದಲ್ಲ ನಮಗೆ ರೇಟು ಇದಕ್ಕುಂಟಲ್ಲ ಬೇಕಾದಷ್ಟು ರೇಟು ನೋಡಿ ಹೇಗಿದೆ ಅಡಿಕೆ ಇದಕ್ಕೆ ಉಂಟು ನೋಡಿ ಇದು ನಮ್ಮ ಉಪ ಖರ್ಚಿಗೆ ಸೈಡ್ ಖರ್ಚು ಅಂತ ಹೇಳ್ತೇವೆ ಅದಕ್ಕೆ ಇದರಿಂದ ಇನ್ನು ಅಡಿಕೆ ಗಿಡಕ್ಕೆ ಏನ್ ಲಾಭ ಅಂತ ಹೇಳಿದ್ರೆ ಈ ತ್ಯಾಜ್ಯ ಬೀಳ್ತದಲ್ಲ ನೋಡಿ ಈ ಎಲೆ ಕಸಗಳೆಲ್ಲ ಬೀಳ್ತದಲ್ಲ ನೋಡಿ ಇದು ಒಳ್ಳೆಯ ಎರೆಹುಳುಗಳಿಗೆ ಗೊಬ್ಬರ ಮತ್ತೆ ನಮ್ಗೆ ಸಾವಯವ ಗೊಬ್ಬರ ತೋಟಕ್ಕೆ ಹಾಕುವ ಅನಿವಾರ್ಯತೆ ಬರುವುದಿಲ್ಲ ನೋಡಿ ಈ ಕೊಕ್ಕೋ ಗಿಡದ ಎಲೆಗಳು ಅತ್ಯುತ್ತಮ ಒಂದು ಗೊಬ್ಬರ ಆಗಿ ಭೂಮಿಗೆ ಒದಗಿಸಿಕೊಡ್ತದೆ ಗೊಬ್ಬರವನ್ನು ಎರೆಹುಳಗಳು ತಿಂದರೆ ನಮ್ಮ ಅಡಿಕೆ ತೋಟಕ್ಕೆ ಬೇಕಾಗುವಂತಹ ಎಲ್ಲ ಗೊಬ್ಬರಗಳನ್ನು ಈ ಕೊಕ್ಕೋ ಗಿಡ ಕೊಡ್ತದೆ ಹಾಗಾಗಿ ಇನ್ನೊಂದು ಲಾಭ ಏನಂತ ಹೇಳಿದ್ರೆ ಈ ಕೊಕ್ಕೋ ಗಿಡಗಳಿಗೆ ಅತೀ ಕಡಿಮೆ ಖರ್ಚು ಒಂದು ಗಿಡಕ್ಕೆ ಕೇವಲ ಇಪ್ಪತ್ತು ರೂಪಾಯಲ್ಲಿ ನರ್ಸರಿಯಲ್ಲಿ ಸಿಗ್ತದೆ ಒಂದು ಗಿಡ ಇಲ್ಲದಿದ್ರೆ ನಮಗೆ ಒಂದು ಕೊಕ್ಕ ಹಣ್ಣು ಸಿಕ್ಕಿದ್ರೆ ಒಂದು ಕೊಕ್ಕೋ ಹಣ್ಣಿನಿಂದ ಒಂದು ಐವತ್ತು ಗಿಡ ಮಾಡಬಹುದು ನಾನು ಇಲ್ಲಿ ನಾಲ್ಕು ಗಿಡದ ಮಧ್ಯೆ ಅಲ್ಲಲ್ಲಿ ನೆಟ್ಟಿದ್ದೇನೆ ಕೊಕ್ಕ ಗಿಡ ನೋಡಿ ಇದು ಸಣ್ಣ ಗಿಡ ಇಲ್ಲಿ ಒಂದು ಸಣ್ಣ ಗಿಡ ನೆಟ್ಟಿದೆ ನೋಡಿ ಇದು ಕಳೆ ತೆಗೆಯುವಾಗ ಇಲ್ಲದ್ರೆ ಕಳೆ ಜಾಸ್ತಿ ಕಳೆ ಇದೆ ನಾನು ಕಳೆಯನ್ನೇ ಬೆಳೆಸುದಲ್ವ ಹಾಗಾಗಿ ಕೊಕ್ಕೋ ಗಿಡ ಎಲ್ಲಿದೆ ಅಂತ ಗೊತ್ತಾಗ್ಬೇಕಂತ ನೆಟ್ಟ ಜಾಗದಲ್ಲಿ ಒಂದು ಕೋಲ್ ನೆಟ್ಟು ಬಿಡ್ತೇನೆ ಯಾಕಂತ ಹೇಳಿದ್ರೆ ನಮಗೆ ಎಲ್ಲಿ ನೆಟ್ಟಿದ್ದೇನೆ ಅಂತ ಗೊತ್ತಾಗೋದಿಲ್ಲ ಕಳೆ ಎಲ್ಲಿ ತೆಗೆಯುವಾಗ ಅದರೊಟ್ಟಿಗೆ ಕುಕ್ಕ ಗಿಡನೂ ಹೋದರೆ ನೋಡಿ ಇಲ್ಲಿ ಒಂದು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೆಟ್ಟು ಎಷ್ಟು ಮೂರು ತಿಂಗಳಾದಷ್ಟೆ ಖಾಲಿ ಕೇವಲ ಇದಕ್ಕೆ ಒಂದು ಕೋಲು ನೆಟ್ಟು ಬಿಡ್ತೇನೆ ಹಾಗಾಗಿ ಈ ಕೋಲಿದ್ದ ಜಾಗದಲ್ಲಿ ಕೊಕ್ಕ ಗಿಡ ಇದೆ ಅಂತ ಲೆಕ್ಕ ಅಲ್ಲಿ ಒಂದು ಜಾಗದಲ್ಲಿ ಇದೆ ನೋಡಿ ಅಲ್ಲಿ ಕೋಲಿದ್ದ ಕಾರಣ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇನ್ನೊಂದು ಸೈಡ್ ಉತ್ಪಾದನೆ ನೋಡಿ ಈ ಅಡಿಕೆ ಮರದ ಬದಿಯಲ್ಲಿ ರಂಬುಟನ್ ಗಿಡ ಹಾಕಿದ್ದೇನೆ ಸ್ನೇಹಿತರೆ ಬದಿಯಲ್ಲಿ ನೋಡಿ ಒಂದು ಗಿಡ ಅಷ್ಟೆಷ್ಟು ದೊಡ್ಡದು ಇದೆ ನೋಡಿ ರಂಬುಟನ್ ಗಿಡಗಳು ನೋಡಿ ಈ ಭಾಗದಲ್ಲಿ ಇದೆ ಒಂದು ಕೆ ಜಿ ರಮಟಾನಿಗೆ ಎಷ್ಟಿದೆ ಗೊತ್ತಿದೆಯಲ್ಲ ನಿಮಗೆ ರಮಟಾನ್ ಈಗ ಅತ್ಯಂತ ಪ್ರಚಲಿತದಲ್ಲಿದೆ ಅದಕ್ಕೆ ಬಿಸಿಲು ಬೇಕು ಹಾಗಾಗಿ ಅಡಿಕೆ ಮರದ ಮಧ್ಯದಲ್ಲಿ ಆಗಲಿ ಆಗುದಿಲ್ಲ ರಮಟಾನನ್ನು ಯಾವತ್ತೂ ನಾವು ಬದಿಯಲ್ಲಿ ಹಾಕಬೇಕು ಯಾಕಂತ ಹೇಳಿದರೆ ಆದಷ್ಟು ಬಿಸಿಲು ಬರಲಿ ಅಂತ ಯಾವುದೇ ಸಮಸ್ಯೆ ಆಗಿಲ್ಲ ನೋಡಿ ಅಡಿಕೆ ಕೂಡ ಒಳ್ಳೇದಿದೆ ನೋಡಿ ಇಲ್ಲಿ ಇದು ರಮಟಾನ್ ಗಿಡ ಬದಿಯಲ್ಲಿದೆ ಆದರೂ ಅದರ ಪಕ್ಕದಲ್ಲಿರುವಂಥ ಅಡಿಕೆಯಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ ನೋಡಿ ಒಳ್ಳೆ ಅಡಿಕೆ ಬಂದಿದೆ ನೋಡಿ ಆದರೆ ನಮಗೆ ಅದು ಉತ್ಪ ಉತ್ಪನ್ನ ಆದರೆ ಅದನ್ನು ಕೂಡ ನಾನು ಅಂಗಡಿಗೆ ಮಾರಿ ಅಂತ ಹೇಳುವುದಿಲ್ಲ ಯಾಕಂತ ಹೇಳಿದರೆ ನಮಗೆ ಬೇಕಾದಷ್ಟು ತಿನ್ಬೋದು ಯಾವುದೇ ವಿಷಯ ಹಾಕೋದೇ ಯಾವುದೇ ಒಂದು ರಾಸಾಯನಿಕ ಉಪಯೋಗಿಸದೆ ಹಾಕುವ ಆದ ಹಣ್ಣಾದ ಕಾರಣ ನಮ್ಮ ಆರೋಗ್ಯಕ್ಕೆ ಕೂಡ ಅತ್ಯಂತ ಉತ್ತಮ ಆಗಿರ್ತದೆ ಸ್ನೇಹಿತರೆ ಕಾಫಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರಲ್ಲಿ ಕಾಫಿ ಆಗುವ ಹಂತಕ್ಕೆ ಬಂದಿದೆ ಅಂತ ಹೇಳ್ತಾರೆ ಕೆಲವರು ಹೂವು ಬರ್ತ ಬರುವ ರೀತಿಯಲ್ಲಿ ಇದೆ ಅಂತ ನೋಡಿ ನನಗೆ ಅಷ್ಟು ಅನುಭವ ಇಲ್ಲ ಇಲ್ಲಿ ಮೊಗ್ಗು ರೀತಿ ಬಂದಿದೆ ಅದು ಚಿಗುರು ಅಲ್ಲ ಮೊಗ್ಗು ಹೂವಿನ ಮೊಗ್ಗು ಗೊತ್ತಾಗ್ತಾ ಇಲ್ಲ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯ ಒಂದು ನಾಲ್ಕು ಗಿಡದ ಮಧ್ಯೆ ಕಾಫಿ ಗಿಡವನ್ನು ನೆಟ್ಟರೆ ಅದು ಕೂಡ ಒಂದು ಉತ್ತಮ ಆದಾಯ ಖಂಡಿತ ಆಗ್ತದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲ ಕಾಫಿ ನೆಡುವುದು ಆದ್ರೆ ನಮ್ಮಲ್ಲಿ ಕೂಡ ಒಳ್ಳೆಯ ಕಾಫಿ ಬರ್ತದೆ ಇಳುವರಿ ಬರ್ತದೆ ಅದನ್ನು ನಾವು ಗಿರಣಿಗೆ ಕೊಂಡೋದ್ರೆ ಕಾಫಿಯನ್ನು ಹುಡಿ ಮಾಡಿ ಕೊಡ್ತಾರೆ ನಮಗೆ ಒಳ್ಳೆಯ ಆರೋಗ್ಯ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ನೋಡಿ ನೋಡಿ ಎಷ್ಟು ಸುಂದರವಾಗಿ ಬಂದಿದೆ ಇದು ತೋಟಕ್ಕೊಂದು ಲಕ್ಷಣ ನಮ್ಮ ಕೇವಲ ಅಡಿಕೆ ಗಿಡವನ್ನೇ ನಾವು ನೋಡ್ತಾ ಇರೋದಕ್ಕಿಂತ ಹೀಗೆ ವಿವಿಧ ರೀತಿಯ ಗಿಡಗಳನ್ನು ಬೆಳೆಸಿದ್ರೆ ತೋಟಕ್ಕೆ ಕೂಡ ಒಂದು ಚಂದ ಅಲ್ವಾ ಕಾಫಿ ಆಯಿತು ಕೊಕ್ಕೋ ಆಯಿತು ಏಲಕ್ಕಿ ಗಿಡ ನೆಟ್ಟಿದ್ದೇನೆ ಸ್ನೇಹಿತರೆ ಏಲಕ್ಕಿ ನೋಡಿ ನಮ್ಮ ಕಡೆ ಏಲಕ್ಕಿ ಕೂಡ ನೆಡೋದು ಕಡಿಮೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಏಲಕ್ಕಿ ಗಿಡಗಳು ನೋಡಿ ತೋರಿಸ್ತೇನೆ ಎಷ್ಟು ದೊಡ್ಡದಿದೆ ನೋಡಿ ಇಲ್ಲಿ ನೋಡಿ ನನಗಿಂತ ಎತ್ತರ ಇದೆ ಒಳ್ಳೆ ಕಷ್ಟಪುಷ್ಟವಾಗಿ ಅದು ಬಂದಿದೆ ನನ್ನ ಕೈಗೆ ಅಟಕುವುದಿಲ್ಲ ಅಲ್ಲಿದೆ ನೋಡಿ ಇನ್ನು ಇಲ್ಲಿ ಏಲಕ್ಕಿ ಆಗಲಿಲ್ಲ ಇನ್ನು ಕೂಡ ಇದು ನಾನು ಕೇವಲ ಒಂದು ಗಿಡವನ್ನು ಇಂಥದ್ದನ್ನು ಒಂದು ನೆಟ್ಟದ್ದು ಇದು ಕೂಡ ನೋಡಿ ಇಲ್ಲಿ ಒಂದಿದೆ ನೋಡಿ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಏಲಕ್ಕಿ ಕೃಷಿ ಮಾಡೋ ಬಗ್ಗೆ ನನಗೇನು ಏನು ಮಾಹಿತಿ ಇಲ್ಲ ಆದರೂ ನೆಟ್ಟದ್ದು ಆದ್ರೆ ಮನೆ ಖರ್ಚಿಗೆ ಆಗ್ತದಲ್ವ ಹಾಗೆ ಅದರ ಮಧ್ಯೆ ನೋಡಿ ನುಗ್ಗೆ ಗಿಡ ಕಳೆದ ವರ್ಷ ನುಗ್ಗೆ ಆಗಿತ್ತು ನೋಡಿ ಇಲ್ಲಿದೆ ಹೂ ಹೋಗಿದೆ ನೋಡಿ ನುಗ್ಗೆ ಆಗ್ಲಿಕ್ಕೆ ಇನ್ನೂ ಹೂ ಹೋಗಿದೆ ಈ ನುಗ್ಗೆ ಗಿಡವನ್ನು ನೆಟ್ಟರೆ ಸ್ನೇಹಿತರೆ ನಮ್ಮ ತೋಟಕ್ಕೆ ಬೇಕಾಗುವ ತುಂಬ ಉಪಯುಕ್ತ ಗೊಬ್ಬರವನ್ನು ಈ ಎಲೆಗಳಲ್ಲಿ ಇರ್ತದೆ ಅಷ್ಟೇ ಅಲ್ಲದೆ ಇದರ ಸೊಪ್ಪಿನಿಂದ ನಮಗೆ ಉತ್ತಮ ಪಲ್ಯ ಎಲ್ಲ ಮಾಡ್ಬೋದು ನುಗ್ಗೆ ತರಕಾರಿ ಎಷ್ಟು ಆರೋಗ್ಯಕ್ಕೆ ಉತ್ತಮ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದರೆ ಈ ಎಲೆಗಳು ಭೂಮಿಗೆ ಬಿದ್ದಾಗ ಹಣ್ಣಾಗಿ ಬಿದ್ದಾಗ ನೋಡಿ ಈ ಎಲೆಗಳೆಲ್ಲ ಹೀಗೆ ಹಣ್ಣಾಗಿ ಬೀಳ್ತದೆ ಇದು ಬಿದ್ದಾಗ ಇದ್ದು ಎರೆಹುಳಗಳಿಗೆ ಅತ್ಯುತ್ತಮ ಗೊಬ್ಬರ ನಮ್ಮ ಅಡಿಕೆ ತೋಟಕ್ಕೆ ಯಾವುದೇ ರೀತಿಯ ಗೊಬ್ಬರ ಹಾಕುವ ಅಗತ್ಯ ಬರುವುದಿಲ್ಲ ಒಳ್ಳೆ ಇಳುವರಿ ಬರ್ತದೆ ನೋಡಿ ಈ ರೀತಿಯು ನೋಡಿ ಹೇಗಿದೆ ಗೊನೆ ಕಾಣ್ತದಲ್ಲ ನಿಮಗೆ ಇದಕ್ಕೆ ಯಾವುದೇ ನಾನು ಸಾವಯವ ಗೊಬ್ಬರ ಆಗಲಿ ರಾಸಾಯನಿಕ ಗೊಬ್ಬರ ಆಗಲಿ ಕೊಟ್ಟದೇ ಇಲ್ಲ ನೀವು ನಮ್ತಿದ ಬಿಡ್ತೀರೋ ಇಷ್ಟರವರೆಗೆ ಯಾವುದೇ ಕೊಡ್ಲಿಲ್ಲ ಇದರ ಬುಡವನ್ನು ಬೇಕಾದ್ರೆ ನೋಡಿ ಅಡಿಕೆ ಗೊನೆ ಹೇಗಿದೆ ಅಂತ ಒಮ್ಮೆ ನೋಡಿ ಇದರ ಬುಡವನ್ನು ನಿಮಗೆ ತೋರಿಸ್ತೇನೆ ಇಲ್ಲಿಯ ತ್ಯಾಜ್ಯಗಳೇ ಬಿದ್ದುಕೊಂಡು ನೋಡಿ ಇದು ನಾನು ಬಾಳೆ ನೆಟ್ಟದನ್ನು ಹೆಚ್ಚು ವರಿ ಕಂದು ಬರ್ತಲ್ಲ ಅದನ್ನೆಲ್ಲ ಕಡ್ದು ಹೀಗೆ ಹಾಕಿಬಿಡುದು ಇದು ಕೊಳೆತಾಗ ನೋಡಿ ಕೊಳ್ತಿದೆ ನೋಡಿ ಎಲ್ಲ ಈ ಕೊಳೆತಾಗ ಭೂಮಿಗೆ ಯಥೇಚ್ಛ ಪೊಟ್ಯಾಶ್ ದೊರೆಯುತ್ತದೆ ಬಾಳೆಯಿಂದ ಲಾಭನೇ ಅದು ನೋಡಿ ನೋಡಿ ಇಲ್ಲಿ ಕಡ್ದು ಆಮೇಲೆ ಪುನಃ ಬಂದಿದೆ ನೋಡಿ ಒಮ್ಮೆ ಕಡ್ದ ಹಾಕಿದ ನಂತರ ಹೀಗೆ ಪುನಃ ಬರ್ತದೆ ಇದನ್ನು ಕೂಡ ನಾನು ಬಿಡುವುದಿಲ್ಲ ನಾನು ಕೇವಲ ಒಂದೇ ಬಾಳೆಯನ್ನು ಬಿಡುವುದು ಬಾಕಿ ಕಂದುಗಳು ಬಂದ ಹಾಗೆ ಅದು ದೊಡ್ಡ ಆದ ಹಾಗೆಯೇ ಅದನ್ನು ಅಲ್ಲಿಂದ ಕಡಿದು ನಾನು ಬೇರೆ ಬಾಳೆ ಇಲ್ಲದ ಜಾಗಕ್ಕೆ ಹಾಕಿಬಿಡ್ತೇನೆ ನಮ್ಮ ತೋಟಕ್ಕೆ ಬೇಕಾದಂಥ ಪೊಟ್ಯಾಷಿಯಂ ಅಂಶವನ್ನೆಲ್ಲ ಅದು ಒದಗಿಸಿಕೊಡ್ತದೆ ಇನ್ನೂ ಅಡಿಕೆ ಮಧ್ಯ ಗಿಡದ ಮಧ್ಯದಲ್ಲಿ ನೆಡಲಿಕ್ಕೆ ಒಂದು ಒಳ್ಳೆಯ ಎಡೆ ಅಂತ ಹೇಳಿದರೆ ಜಾಯ್ಕಾಯಿ ಸ್ನೇಹಿತರೆ ಜಾಯ್ಕಾಯಿ ಅತ್ಯಂತ ಒಂದು ಒಳ್ಳೆಯ ಎಡೆ ಅಂತ ಹೇಳ್ಬೋದು ಜಾಯ್ಕಾಯಿಯಲ್ಲಿ ಒಂದು ಕೆ ಜಿ ಜಾಯ್ಕಾಯಿಗೆ ತುಂಬ ರೇಟ್ ಇದೆ ಆದರೆ ಗೋಟಿಗೆ ಮುನ್ನೂರು ಇದೆ ಹೂವಿಗೆ ಒಂದೂವರೆ ಇದೆ ಆದರೆ ಸಮಸ್ಯೆ ಏನಂತ ಹೇಳಿದರೆ ಜಾಯ್ಕಾಯಿ ಗಿಡಕ್ಕೆ ಸ್ವಲ್ಪ ದುಬಾರಿ ರೇಟು ಈಗ ಇಳುವರಿ ಎಲ್ಲ ಮುಗ್ದಿದೆ ಇದು ಮಳೆಗಾಲಕ್ಕೆ ಪ್ರಾರಂಭವಾಗುವಾಗ ಮಧ್ಯಭಾಗಕ್ಕೆ ಹಣ್ಣಾಗಲಿಕ್ಕೆ ಶುರುವಾಗೋದು ಇದೆಲ್ಲ ಈಗ ಎರಡನೇ ಹಂತದ್ದು ಕಾಯಿಗಳು ಸ್ವಲ್ಪ ಮಟ್ಟಿನಲ್ಲಿ ಬಿಡ್ತದೆ ಇದು ಇದರ ಎಲ್ಲ ಕೊಯ್ಲು ಮುಗ್ದಿದೆ ಆದರೂ ಪುನಃ ಎರಡನೇ ಹಂತದಲ್ಲಿ ಇದು ಕೆಲವು ಕಾಯಿಗಳು ಬಂದಿದೆ ನೋಡಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ನೋಡಿ ಇದು ಎರಡನೇ ಹಂತದ್ದು ಇದು ಅಡಿಕೆಯಲ್ಲಿ ಮತ್ತೆ ನಮಗೆ ನೆಟ್ಟು ಬಿಟ್ಟರೆ ನಿರಂತರ ಇಳುವರಿಯನ್ನು ಕೊಡ್ತಾ ಬರ್ತದೆ ಇದು ಹೆಚ್ಚು ಕಡಿಮೆ ಇದಕ್ಕೆ ನೂರು ವರ್ಷದವರೆಗೆ ಆಯುಷ ಉಂಟಂತ ಹೇಳ್ತಾರೆ ನೋಡಿ ಹೂ ನೋಡಿ ಕಾಯಿ ನೋಡಿ ಇದು ಹಣ್ಣಾಗಲಿಕ್ಕೆ ಇನ್ನೂ ತುಂಬ ಸಮಯ ಬೇಕು ಇದು ಸ್ವಲ್ಪ ನಿಧಾನ ಬೆಳವಣಿಗೆ ಕಾಯಿಗಳದ್ದು ಆದರೆ ನಮಗಿದ್ರದ್ದು ಸಮಸ್ಯೆ ಏನಂತ ಹೇಳಿದರೆ ಸ್ವಲ್ಪ ಗಿಡಕ್ಕೆ ದುಬಾರಿ ರೇಟ್ ಇದೆ ಈಗ ಅಂದರೆ ಸ್ವಲ್ಪ ಡಿಮಾಂಡಲ್ಲಿ ಇರುವಂಥ ಕೃಷಿ ಇದು ಅತಿ ಹೆಚ್ಚಾಗಿ ನಡ್ತಾ ಇದ್ದಾರೆ ಅಡಿಕೆ ತೋಟದ ಮಧ್ಯೆ ಇದಕ್ಕೆ ನೂರು ವರ್ಷ ಆಯುಷು ಅಂತ ಹೇಳ್ತಾರೆ ನಿರಂತರವಾಗಿ ನೂರು ವರ್ಷದವರೆಗೆ ಇದ್ರ ಇಳುವರಿ ನಮಗೆ ಸಿಗ್ತಾ ಇರ್ತದೆ ಹಾಗಾಗಿ ಒಮ್ಮೆ ನೆಟ್ಟು ಬಿಟ್ಟರೆ ಇದಕ್ಕೆ ರೋಗ ಬಾಧೆ ಏನಿಲ್ಲ ಹಾಗಾಗಿ ಅಡಿಕೆ ಗಿಡದ ಮಧ್ಯೆ ನೆಡಲಿಕ್ಕೆ ಒಂದು ಅತ್ಯಂತ ಉಪಯುಕ್ತವಾದ ಕೃಷಿ ಅಂತ ಹೇಳಿದ್ರೆ ಜಾಯಿಕಾಯಿ ಹಾಗಾಗಿ ನಾವು ಸ್ನೇಹಿತರೆ ಇಲ್ಲಿ ಜಾಯಿಕಾಯಿ ಒಂದೇ ಅಂತಲ್ಲ ನಾವು ಅಡಿಕೆ ಗಿಡದ ಮಧ್ಯೆ ಆಗ ಕೊಕ್ಕೋ ಬಾಳೆ ಜಾಯಿಕಾಯಿ ಏಲಕ್ಕಿ ಏನು ಸಿಗ್ತದೆ ನಮಗೆ ಎಲ್ಲವನ್ನು ಅಡಿಕೆ ಗಿಡದ ಮಧ್ಯೆ ಹಾಕಿಬಿಟ್ರೆ ನಮಗೆ ಒಂದು ಉಪ ಆದಾಯಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ತೋಟ ನೋಡ್ಲಿಕ್ಕೂ ಕೂಡ ಒಂದು ಚಂದ